ಸ್ಟಾರ್ಟ್. ಸನ್ಮಾನ್ಯ ಅಧ್ಯಕ್ಷರೇ, ನಾನಿಂದು ಸಾಮಾಜಿಕ ಚಳವಳಿಗಳಲ್ಲಿ ಒಂದಾದ ದಲಿತರ ಚಳವಳಿಯ ಬಗ್ಗೆ ಮಾತನಾಡಲು ಇಚ್ಛಿಸುತ್ತೇನೆ. ಸಾಮಾಜಿಕ ಚಳವಳಿಗಳು ಮಾನವ ಸಮಾಜದ ಅವಿಭಾಜ್ಯ ಅಂಗಗಳಾಗಿವೆ. ಅವು ಮಾನವನ ಇತಿಹಾಸದ ಉದ್ದಕ್ಕೂ ಕಂಡುಬರುತ್ತಿವೆ. ಆದರೆ ಕ್ರಿಸ್ತ ಶಕ 18ನೇ ಶತಮಾನದ ನಂತರ ನಡೆದ ಸಾಮಾಜಿಕ ಚಳವಳಿಗಳು ಮಾನವನ ಸಾಮಾಜಿಕ ವ್ಯವಸ್ಥೆ ಹಾಗೂ ಜೀವನದ ರೀತಿ ನೀತಿಗಳಲ್ಲಿ ಅಪಾರ ಬದಲಾವಣೆಗಳನ್ನು ಉಂಟು ಮಾಡಿದೆ. ಸಾಮಾಜಿಕ ವ್ಯವಸ್ಥೆಯೊಂದರ ಸಾಂಸ್ಕೃತಿಕ ಬದಲಾವಣೆಯೇ ಸಾಮಾಜಿಕ ಚಳವಳಿಗಳ ಮುಖ್ಯ ಗುರಿಯಾಗಿರುತ್ತದೆ. ಯಾವುದೇ ಚಳವಳಿಯ ಯಶಸ್ಸು ಅದರ ಸಂಘಟನೆ ಹಾಗೂ ಉದ್ದೇಶಿತ ಗುರಿಗಳ ಈಡೇರಿಕೆಗೆ ಕೈಗೊಳ್ಳಬೇಕಾದ ಕಾರ್ಯಕ್ರಮಗಳ ಸ್ವರೂಪ ಮುಖ್ಯವಾಗಿರುತ್ತದೆ. 19ನೇ ಶತಮಾನದ ಕೊನೆಯ 3 ದಶಕಗಳಲ್ಲಿ ಹಾಗೂ 20ನೆಯ ಶತಮಾನದ ಆದಿ ಭಾಗದಲ್ಲಿ ಹಿಂದುಳಿದ ವರ್ಗಗಳನ್ನು ಗುರುತಿಸಲು ಬೇರೆ ಬೇರೆ ಪದಗಳನ್ನು ಬಳಸಲಾಗುತ್ತಿತ್ತು. ನಿಮ್ಮ ವರ್ಗದ ಜನರನ್ನು 1909ರಲ್ಲಿ ಅಸ್ಪೃಶ್ಯರು ಎಂಬ ಪದಗಳಿಂದ ಕರೆಯಲಾಗುತ್ತಿತ್ತು. ನಂತರ ಮಹಾತ್ಮ ಗಾಂಧಿಯವರು ಪ್ರೀತಿಯಿಂದ ಅವರಿಗೆ ಹರಿಜನರು ಅಂದರೆ ದೇವರಿಗೆ ಸೇರಿದ ಜನ ಎಂಬ ಅರ್ಥವಿದ್ದ ಹೆಸರನ್ನಿಟ್ಟರು. ಆದರೆ ದುಂಡು ಮೇಜಿನ ಸಭೆಯಲ್ಲಿ ನಿಮ್ಮ ವರ್ಗವನ್ನು ಪ್ರತಿನಿಧಿಸಿದಂತ ಡಾಕ್ಟರ್ ಅಂಬೇಡ್ಕರ್ ರವರು ಈ ನಿಮ್ಮ ಜಾತಿ ಎಂಬ ಪದ ಹೀನಾಯವಾದುದು ಎಂದು ಪರಿಗಣಿಸಿ ಜಾತ್ಯಾತೀತ ಹಿಂದೂ ಎಂಬ ಹೆಸರನ್ನು ಬಳಸಿದರು. 1935ರ ಭಾರತ ಸರ್ಕಾರ ಕಾಯಿದೆಯಲ್ಲಿ ಅಸ್ಪೃಶ್ಯರನ್ನು ಗುರುತಿಸುವುದಕ್ಕಾಗಿ ಪರಿಶಿಷ್ಟ ಜಾತಿಗಳು ಎಂಬ ಶಬ್ದವನ್ನು ಉಪಯೋಗಿಸಲಾಯಿತು. ಇಂದು ದಲಿತ ಎಂಬ ಪದ ಜಾರಿಯಲ್ಲಿದೆ. ಅಸ್ಪೃಶ್ಯರು ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಹಾಗೂ ರಾಜಕೀಯ ಕುಂದುಕೊರತೆಗಳನ್ನು ಅನುಭವಿಸುತ್ತಿದ್ದರು. ಜಾತಿ ನಿಯಮಗಳು ಅವರು ಸಾರ್ವಜನಿಕ ರಸ್ತೆ, ಆಸ್ಪತ್ರೆ, ಬಾವಿ, ನಲ್ಲಿ, ಉದ್ಯಾನವನ ಇತ್ಯಾದಿಗಳನ್ನು ಬಳಸದಂತೆ ನಿಷೇಧಿಸಿದ್ದವು. ಯಾವುದೇ ಬಗೆಯ ಹುದ್ದೆ ಹಾಗೂ ಸರ್ಕಾರಿ ಸ್ಥಾನಗಳು ಅವರಿಗೆ ಲಭ್ಯವಾಗುತ್ತಿರಲಿಲ್ಲ. ಅವರು ಪ್ರಾಣಿಗಳಿಗಿಂತಲೂ ಅತ್ಯಂತ ಹೀನಾಯವಾಗಿದ್ದ ಸ್ಥಿತಿಯಲ್ಲಿಯೇ ಇರುವಂತೆ ಮಾಡಿದ್ದವು. ಅನೇಕ ಸುಧಾರಕರು ಈ ಅನಿಷ್ಟವನ್ನು ತೊಡೆದು ಹಾಕಲು ಪ್ರಾಮಾಣಿಕ ಪ್ರಯತ್ನ ಮಾಡಿದವರಲ್ಲಿ ಮಹಾತ್ಮ ಗಾಂಧಿ ಪ್ರಮುಖರು. ಇದರ ನಿರ್ಮೂಲನೆಗೆ ಚಳವಳಿಯನ್ನು ಆರಂಭಿಸಿ ಮಾನವೀಯ ದೃಷ್ಟಿಯಿಂದ ಈ ಸಮಸ್ಯೆಯನ್ನು ಬಗೆಹರಿಸಲು ಪ್ರಯತ್ನಿಸಿದವರು ಗಾಂಧೀಜಿ. ಅವರ ದೃಷ್ಟಿಯಲ್ಲಿ ಶುದ್ಧೀಕರಣದ ಚಳವಳಿಯೇ ಸ್ವರಾಜ್ಯ ಮತ್ತು ಅಸ್ಪೃಶ್ಯತಾ ನಿರ್ಮೂಲನೆ ಅದರ ಅತ್ಯಂತ ಮುಖ್ಯವಾದ ಅಂಗ. ಆದ್ದರಿಂದ ಅವರು ಹಿಂದೂ ಧರ್ಮವನ್ನು ಶುದ್ಧೀಕರಿಸುವ ಉದ್ದೇಶದಿಂದ ಅಸ್ಪೃಶ್ಯತಾ ವಿರೋಧಿ ಚಳವಳಿಯನ್ನು ಆರಂಭಿಸಿ ಕೊನೆಯವರೆಗೂ ಹೋರಾಡಿದರು. ಆಧುನಿಕ ಶಕ್ತಿಗಳು ದಲಿತರಿಗೆ ಸಿಗಬೇಕಾದ ಸವಲತ್ತುಗಳು ಸಿಗುತ್ತಿಲ್ಲವೆಂಬ ಅರಿವನ್ನು ಮೂಡಿಸಿವೆ. ಅವರಿಗೆ ಸಹಾಯ ಮಾಡಲು ಪ್ರಯತ್ನಿಸಿದವರು ಪೂನಾದ ಜ್ಯೋತಿ ರಾವ್ ಫುಲೆ. ಅವರು ಅಸ್ಪೃಶ್ಯರ ದುಸ್ಥಿತಿ ಕಂಡು ಮರುಗಿದರು. ದಲಿತರ ಉದ್ಧಾರಕ್ಕಾಗಿ ಶಾಲೆಗಳನ್ನು ತೆರೆದರು. ಅರ್ಥಹೀನ ಸಂಪ್ರದಾಯ ಹಾಗೂ ಆಚರಣೆಗಳನ್ನು ಕೈಬಿಡುವಂತೆ ಉಪದೇಶಿಸಿದರು. ಅವರು ಈ ಎಲ್ಲಾ ಶೋಷಿತ ಜನರನ್ನು ಒಂದೇ ವೇದಿಕೆಯಲ್ಲಿ ಒಟ್ಟುಗೂಡಿಸುವುದಕ್ಕೆ ಸತ್ಯ ಶೋಧಕ ಸಮಾಜವನ್ನು ಸ್ಥಾಪಿಸಿ ಸಾರ್ವಜನಿಕ ಸೇವೆಗಳಲ್ಲಿ ಎಲ್ಲಾ ಜಾತಿಗಳಿಗೂ ಸಾಕಷ್ಟು ಪ್ರಾತಿನಿಧ್ಯ ಇರಬೇಕೆಂದು ಒತ್ತಾಯಪಡಿಸಿದರು. ಈ ಆಧಾರದ ಮೇಲೆ ಡಾಕ್ಟರ್ ಅಂಬೇಡ್ಕರ್ ಅವರು ದಲಿತರ ಸಮಸ್ಯೆಗಳನ್ನು ಕೈಗೆತ್ತಿಕೊಂಡರು. ಅವರ ಸ್ಥಿತಿಗತಿಗಳನ್ನು ಸುಧಾರಿಸುವುದಕ್ಕಾಗಿ ಹಿತಕಾರಣಿ ಸಭಾ ಎಂಬ ಸಂಸ್ಥೆಯನ್ನು ಆರಂಭಿಸಿದರು. ದಲಿತರ ಚಳವಳಿಗೆ ಆಧಾರಿತವಾದ ಸುಶಿಕ್ಷಿತರಾಗಿ ವ್ಯವಸ್ಥಿತರಾಗಿ ಪ್ರತಿಭಟಿಸಿ ಎಂಬ 3 ಮಹಾಮಂತ್ರಗಳನ್ನು ರಚಿಸಿಕೊಟ್ಟರು. ಸೈಮನ್ ನಿಯೋಗ ಮತ್ತು ದುಂಡು ಮೇಜಿನ ಸಭೆ ಪೂನಾ ಒಪ್ಪಂದದಲ್ಲಿ ದಲಿತರಾಗಿ ಸ್ಥಾನಗಳನ್ನು ಕಾದಿರಿಸಬೇಕೆಂಬುದಾಗಿ ವಾದ ಮಾಡಿದರು. ಅವರ ಪ್ರಯತ್ನದ ಫಲವಾಗಿ ಪೂನಾ ಒಪ್ಪಂದದಲ್ಲಿ ಶಿಕ್ಷಣ, ಸರ್ಕಾರಿ ಹುದ್ದೆ ಹಾಗೂ ರಾಜಕೀಯ ಕ್ಷೇತ್ರಗಳಲ್ಲಿ ಅಸ್ಪೃಶ್ಯರಿಗೆ ಮೀಸಲಾತಿ ಇರಬೇಕೆಂಬ ನೀತಿಗೆ ಒಂದು ಬಲವಾದ ಆಧಾರವನ್ನು ಒದಗಿಸಿಕೊಡಲಾಯಿತು. ಹೀಗೆ ಡಾಕ್ಟರ್ ಅಂಬೇಡ್ಕರ್ ಅವರು ದಲಿತ ಚಳುವಳಿಯ ಅತ್ಯಂತ ಮುಖ್ಯ ಸಂಕೇತವಾಗಿ ಅದಕ್ಕೆ ತಕ್ಕ ಸೈದ್ಧಾಂತಿಕ ನೆಲೆಗಟ್ಟನ್ನು ಒದಗಿಸಿದರು. 1930ರ ಆಗಸ್ಟ್ 8ರಂದು ಸ್ಥಾಪಿಸಲ್ಪಟ್ಟ ಅಖಿಲ ಭಾರತ ದಲಿತ ವರ್ಗಗಳ
ಒಕ್ಕೂಟವು ಮುಂದೆ ಅನೇಕ ದಲಿತ ಜಾಗೃತಿ ಸಮ್ಮೇಳನಗಳಿಗೆ ಪ್ರೇರಣೆ ನೀಡಿತು. ಡಾಕ್ಟರ್ ಅಂಬೇಡ್ಕರ್ ಅವರು ಮಹಾನ್ ವ್ಯಕ್ತಿಯಾಗಿ ಹಾಗೂ ಸಾಹಿತಿಯಾಗಿ ದಲಿತರ ಮೇಲೆ ಅಪಾರ ಪ್ರಭಾವ ಬೀರಿದರು. ಶಾಲೆಗಳಿಗೆ ಪ್ರವೇಶ, ಸರ್ಕಾರಿ ಹುದ್ದೆಗಳಿಗೆ ನೇಮಕ ಮತ್ತು ಮತದಾನದ ಹಕ್ಕುಗಳಿಗಾಗಿ ಹೋರಾಟ ನಡೆಸುವುದು ದಲಿತ ಚಳುವಳಿಯ ಪ್ರಮುಖ ಅಂಶಗಳಾಗಿದ್ದವು. ಹೀಗೆ ದಲಿತ ಚಳುವಳಿಯ ನಾಯಕರು ಧಾರ್ಮಿಕ ಹಾಗೂ ಲೌಕಿಕ ರಂಗಗಳಲ್ಲಿ ಮೇಲಿನ ಪ್ರಬಲ ವರ್ಗಗಳೊಂದಿಗೆ ಸಮಾನ ಸ್ಥಾನಮಾನಗಳನ್ನು ಸಾಧಿಸುವುದಕ್ಕಾಗಿ ತಮ್ಮ ಪ್ರತಿಭಟನಾ ಭಾವನಾ ಸಮುಚ್ಚಯದಲ್ಲಿ ಧಾರ್ಮಿಕ ಮತ್ತು ನಾಗರಿಕ ಹಕ್ಕು ಮತ್ತು ವರ್ಗ ಕಲಹದಂತಹ ಲೌಕಿಕ ವಿಷಯಗಳನ್ನು ಸೇರಿಸಿ ಬಳಸಿದರು. ಇದರ ಆಧಾರದ ಮೇಲೆ ಅವರನ್ನು ಸಮಾಜದಲ್ಲಿ ಹೊಸ ರೀತಿಯಲ್ಲಿ ಗುರುತಿಸುವ ಕ್ರಮವಾಗಿ ಅವರು ಆತ್ಮಗೌರವ, ಮರ್ಯಾದೆ, ಘನತೆ, ಪ್ರತಿಷ್ಠೆಗಳನ್ನು ಪಡೆಯುವುದಕ್ಕೆ ಸಹಾಯಕವಾಯಿತು. ಮೊದಲಿಗೆ ದಲಿತ ಚಳುವಳಿಗಳು ಒಳ್ಳೆಯ ಸಂಘಟನೆಯನ್ನು ಹೊಂದಿರಲಿಲ್ಲ. ಕೇವಲ ಅನ್ಯಾಯದ ವಿರುದ್ಧ ಪ್ರತಿರೋಧ ವ್ಯಕ್ತಪಡಿಸುವುದಷ್ಟೇ ಅದರ ಮೂಲ ಉದ್ದೇಶವಾಗಿತ್ತು. ಇದಕ್ಕೆ ಕಾರಣ ದಲಿತ ನಾಯಕರಲ್ಲಿದ್ದ ಆದರ್ಶದ ಬಗೆಗಿನ ಗೊಂದಲ ಮತ್ತು ಪೊಲೀಸ್ ಬಲ ಉಂಟು ಮಾಡುತ್ತಿದ್ದ ಒತ್ತಡಗಳಿಂದಾಗಿ ಚಳುವಳಿಯು ಹೆಚ್ಚಿನ ಸಂಖ್ಯೆಯಲ್ಲಿ ದಲಿತರನ್ನು ಆಕರ್ಷಿಸಿತು. ದಲಿತರು ತಮ್ಮ ಎಲ್ಲಾ ಸಂಕಷ್ಟಗಳಿಗೆ ಜಾತಿ ಪದ್ಧತಿಯೇ ಕಾರಣವೆಂದು ನಂಬಿದ್ದರು. ಇದರಿಂದಾಗಿ ಜನರು ದಲಿತ ಚಳುವಳಿಗೆ ಅವರದೇ ಆದ ಪ್ರಾಮುಖ್ಯತೆಯನ್ನು ನೀಡುತ್ತಾ ಬಂದರು. ದಲಿತರು ಪರಿಸ್ಥಿತಿಗೆ ಹೊಂದಿಕೊಂಡು ಹೊಸ ದಾರಿಯನ್ನು ಹುಡುಕಿಕೊಂಡು ತಮ್ಮ ಉದ್ಧಾರವನ್ನು ಮಾಡುವ ವಿಚಾರವನ್ನು ಅರ್ಥ ಮಾಡಿಕೊಳ್ಳುತ್ತಿರುವುದು ಸ್ತುತ್ಯಾರ್ಹವಾದುದು. ಒಟ್ಟಿನಲ್ಲಿ ಹೇಳುವುದಾದರೆ ಸಾಮಾಜಿಕ ಚಳುವಳಿಗಳು ಜನತೆಯಲ್ಲಿ ಹೊಸ ತತ್ವಗಳನ್ನು, ಹೊಸ ಆಲೋಚನೆಗಳನ್ನು ಮೂಡಿಸಬಲ್ಲ ಶಕ್ತಿಯನ್ನು ಹೊಂದಿರುತ್ತದಲ್ಲದೆ ಜನತೆಯ ಜೀವನದ ಮಾರ್ಗವನ್ನೇ ಅರ್ಥಪೂರ್ಣವಾಗಿ ಬದಲಿಸುವಂತಹ ಗುರಿಯನ್ನು ಸಹ ಹೊಂದಿರುತ್ತದೆಂದು ಹೇಳಿ ಇಷ್ಟು ಮಾತನಾಡಲು ಅವಕಾಶ ಕೊಟ್ಟ ಅಧ್ಯಕ್ಷರಿಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ.